ರಾಜ್ಯದ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ಮೂರು ಪಕ್ಷಗಳಿಂದ ಅಬ್ಬರದ ಪ್ರಚಾರ ನಡೆಯುತ್ತಿದೆ ಘಟಾನುಘಟಿ ನಾಯಕರೇ ತಮ್ಮ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ನಡೆಸುತ್ತಿದ್ದಾರೆ ಪ್ರಚಾರದಲ್ಲಿ ಪರವಿರೋಧ ಟಾಕ್ ಹೆಚ್ಚಾಗಿದೆ ಅಭಿರುದ್ಧಿ ವಿಚಾರಗಳಿಗಿಂತ ವೈಯಕ್ತಿಕ ತೇಜೋವಧಿಯ ಮಾತುಗಳೇ ಹೆಚ್ಚಾಗಿದೆ ಮೂರು ಕ್ಷೇತ್ರಗಳಲ್ಲಿ ರಂಗೇರಿದ ಬಯ್ಯಲಕ್ಷ್ಮಿ ಕಾವು ಅಭ್ಯರ್ಥಿಗಳ ಪರ ಘಟಾನುಘಟಿಗಳ ಪ್ರಚಾರ ರಾಜ್ಯದ ಸಂಡೂರು ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿಗೆ ಬಯ್ಯಲಕ್ಷ್ಮಿ ನಡೆದಿದೆ ಚುನಾವಣಾ ಕಣದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಘಟಾನುಘಟಿ ನಾಯಕರೇ ಅಕಾಡಕ್ಕಿಳಿದಿದ್ದಾರೆ ಮೂರು ಕ್ಷೇತ್ರಗಳಲ್ಲೂ ಭರ್ಜರಿಯಾಗಿಯೇ ಕ್ಯಾಂಪೇನ್ ನಡೆಸುತ್ತಿದ್ದಾರೆ ಬಿಜೆಪಿಯಿಂದ ಬಿಎಸ್ವೈ ವಿಜೇಂದ್ರ ಬೊಮ್ಮಾಯಿ ಆರಶೋಕ್ ಚಲವಾದಿ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿದ್ದಾರೆ ಹೌದು ಚನ್ನಪಟ್ಟಣದಲ್ಲಿ ಜೆಡಿಎಸ್ ನಿಂದ ಮಾಜಿ ಪ್ರಧಾನಿ ದೊಡ್ಡಗೌಡರೇ ಅಕಾಡಕ್ಕಿಳಿದಿದ್ದಾರೆ ಇತ ಕಾಂಗ್ರೆಸ್ನ ಎಸಿಎಂ ಡಿಸಿಎಂ ಸಚಿವರು ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸುತ್ತಿದ್ದಾರೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬೇಕೆಂದು ತಮ್ಮದೇ ಆದ ರಣತಂತ್ರಗಳನ್ನು ರೂಪಿಸುತ್ತಿದ್ದಾರೆ ಇನ್ನು ಪ್ರತಿಪಕ್ಷಗಳು ಸರ್ಕಾರದ ಅಭಿವೃದ್ಧಿಗಳ ಬಗ್ಗೆ ಎಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ ಮೂಡಾ ವಾಕ್ಸ್ ಎಫ್ಡಿಎ ಎಸ್ಟಿಎ ವಿಚಾರಗಳು ಸರ್ಕಾರಕ್ಕೆ ಮುಜುಗರ ತರಿಸುವ ವಿಚಾರಗಳಾಗಿದ್ರು ಇವುಗಳ ಬಗ್ಗೆ ಪ್ರತಿಪಕ್ಷಗಳು ಗಟ್ಟಿಯಾಗಿ ಮಾತನಾಡ್ತಾ ಇಲ್ಲ ಅಲ್ಲಲ್ಲಿ ಬಂದು ಹೋಗ್ತಾ ಇವೆ ಬಿಟ್ರೆ ಪ್ರಚಾರದಲ್ಲಿ ವೈಯಕ್ತಿಕ ವಿಚಾರಗಳ ಮೂಲಕವೇ ತೇಜೋವಧಿ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ ಒಟ್ಟಿನಲ್ಲಿ ರಾಜ್ಯದ ಮೂರು ಕ್ಷೇತ್ರಗಳ ಬೈಎಲೆಕ್ಷನ್ ಅಕಾಡ ರಂಗೇರಿದೆ ಅಭ್ಯರ್ಥಿಗಳ ಪರ ಮೂರು ಪಕ್ಷಗಳ ಘಟಾನುಘಟಿ ನಾಯಕರು ಪ್ರಚಾರ ನಡೆಸುತ್ತಿದ್ದಾರೆ ಆದರೆ ಪ್ರಚಾರದಲ್ಲಿ ಅಭಿವೃದ್ಧಿ ವಿಚಾರಗಳು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಚರ್ಚೆಯಾಗ್ತಾ ಇಲ್ಲ ನಾಯಕರ ವೈಯಕ್ತಿಕ ವಿಚಾರಗಳೇ ಟಾರ್ಗೆಟ್ ಆಗ್ತಾ ಇದೆ ಎನ್ನಲಾಗ್ತಾ ಇದೆ